ಸ್ನೇಹಿತರೆ ನಮಸ್ಕಾರ, ಚಾನೆಲ್ಗೆ ಸ್ವಾಗತ. ಆ ರವಿವಾರ ನಾನು ಸ್ವಲ್ಪ ತಡವಾಗಿ ಮನೆಗೆ ಹೋಗಿದ್ದೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಆಗಿತ್ತು. ಮಧ್ಯರಾತ್ರಿ ಮಗ ಮಲ್ಕೊಂಡಿದ್ದ, ಅವಳು ನನಗೋಸ್ಕರನೇ ಕಾಯ್ತಿದ್ದಳು. ಕೈಕಾಲು ತೊಳೆದುಕೊಂಡು ಬನ್ನಿ ಊಟ ಮಾಡುವಿರಂತೆ ಅಂತ ಊಟ ಬಡಿಸಿದಳು. ನಾನು ಅವಳ ಕೈ ಹಿಡಿದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಎಂದೆ. ಅವಳು ಏನು ಅಂತಾನೂ ಕೇಳಲೇ ಇಲ್ಲ, ನನ್ನ ಜೊತೆ ಕೂತಳು. ನಾವು ಊಟ ಮಾಡಿದ್ವಿ, ನಾನು ಅವಳನ್ನೇ ನೋಡ್ತಿದ್ದೆ. ನಾನಿನ್ನೂ ಏನೂ ಹೇಳೇ ಇರಲಿಲ್ಲ. ಅವಳ ಮುಖ ಬಾಡಿತು, ತುಂಬ ಸುಸ್ತಾಗಿತ್ತು ಅನಿಸುತ್ತೆ. ನನಗೇನೋ ಅಸಮಾಧಾನ. ನನ್ನ ಮೌನ ಮುರಿತು. ನಾನು ಹೇಳಿದೆ, ನಾನು ನಿನಗೆ ವಿಚ್ಛೇದನೆ ಕೊಡ್ತೀನಿ, ಡೈವರ್ಸ್ ಮಾಡ್ತೀನಿ ಅಂತ. ಅವಳು ಗಾಬರಿ ಅಸಮಾಧಾನ ಭಾವನೆಗಳಿಂದ ನನ್ನ ನೋಡಿ ಏಕೆ ಅಂತ ಕೇಳಿದಳು. ನಾನು ಹೇಳಿದೆ, ಏನೂ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡಬೇಡ, ನಮ್ಮ ನಡುವೆ ಏನೂ ಸರಿಯಿಲ್ಲ ಅಂತ. 10 ವರ್ಷಗಳ ಕಾಲ ಸಂಸಾರ ಮಾಡಿ ಈಗ ನಿಮಗೆ ಹೀಗನಿಸುತ್ತಾ ಅಂತ ಕೇಳಿದ್ಲು. ನನಗೆ ತುಂಬ ಕೋಪ ಬಂತು. ಅವಳಿಗೆ ಸತ್ಯ ಹೇಳಿದೆ. ಹೌದು, ಯಾಕಂದರೆ ಈವಾಗ ನನ್ನ ಜೀವನಕ್ಕೆ ಅನು ಬಂದಿದ್ದಾಳೆ, ಜೀವನವನ್ನು ಹೇಗೆ ಸಂತೋಷ ಪಡಬೇಕು ಅಂತ ತೋರಿಸಿದ್ದಾಳೆ. ನಿನ್ನ ಹಾಗೆ ಅಲ್ಲ ಅವಳು. ಸಂಬಂಧ ಅಂದರೆ ಏನು, ಸರಸ ಅಂದರೆ ಏನು ಅಂತ ಅವಳಿಂದ ಕಲಿ ಅಂತ ಕೋಪದಿಂದ ರೇಗಿಬಿಟ್ಟೆ. ಅವಳು ಸುಮ್ಮನಾದಳು. ಮೌನ ಮನೆಯನ್ನು ಆವರಿಸಿತು. ನಾನು ಸುಮ್ಮನೆ ನನ್ನ ರೂಮಿಗೆ ಹೋಗಿ ಮಲಗಿಕೊಂಡೆ. ಮರುದಿನ ಬೆಳಗ್ಗೆ ನಾನು ಎದ್ದು ನೋಡಿದೆ, ಅವಳು ಮನೆಯಲ್ಲೇ ಇದ್ಲು. ನಾನು ಅವಳನ್ನು ಮಾತಾಡಿಸಲಿಲ್ಲ. ನನ್ನಷ್ಟಕ್ಕೆ ನಾನು ಕಾಫಿ ಮಾಡಿಕೊಂಡು ಕುಡಿದೆ. ಅವಳೇ ಬಂದು, ಆಯ್ತು ರೀ, ನನಗೆ ವಿಚ್ಛೇದನೆ ಕೊಡಿ, ಅದಕ್ಕಿಂತ ಮೊದಲು ನನ್ನ ಕೆಲವು ಕಂಡೀಷನ್ಸ್ಗಳು ಇವೆ ಅಂತ ಹೇಳಿದಳು. ನನಗೆ ತುಂಬ ಸಂತೋಷವಾಯಿತು. ನನಗೆ ಅವಳಿಂದ ಸ್ವಾತಂತ್ರ್ಯ ಬೇಕಿತ್ತು ಅಷ್ಟೇ. ಅಷ್ಟೋ ಇಷ್ಟೋ ಕೊಟ್ಟು ಕಳಿಸಿಬಿಡೋಣ ಅಂತ ಕಾಯ್ತಾ ಇದ್ದೆ. ಅವಳು ಹೇಳಿದಳು, ನನ್ನ ಜೀವನೋಪಾಯಕ್ಕೆ ನೀವು ಯಾವುದೇ ಹಣ ಕೊಡಬೇಡಿ, ನನಗೆ ಹಣ ಬೇಕಾಗಿಲ್ಲ. ಹಾಗೆ 1 ತಿಂಗಳು ನಂತರ ನಾನು ಇಲ್ಲಿಂದ ಹೋಗ್ತೇನೆ. ಆದರೆ ನಾನಿರುವಷ್ಟು ದಿನ ಪ್ರತಿದಿನ ಬೆಳಗ್ಗೆ ನನ್ನನ್ನು ನಮ್ಮ ಬೆಡ್ರೂಮಿನಿಂದ ಬಾಗಿಲವರೆಗೆ ನೀವು ಎತ್ತಿಕೊಂಡು ಬರಬೇಕು ಅಂತ ಕೇಳಿದ್ಲು. ನನಗನಿಸಿತು, ಇವಳಿಗೆ ಏನಾದರೂ ಹುಚ್ಚು ಹಿಡಿದಿದೆನಾ ಅಂತ. ಇರಲಿ, ಹೇಗೋ ಇವಳಿಂದ ಹೇಗೋ ಮುಕ್ತಿ ಸಿಕ್ಕರೆ ಸಾಕು ದೇವರೇ ಅಂತ ಒಪ್ಪಿಕೊಂಡೆ. ಆಮೇಲೆ ನಾನು ಆಫೀಸಿಗೆ ಹೋದೆ. ಅಲ್ಲಿ ಅನು ಜೊತೆ ನಡೆದಿದ್ದೆಲ್ಲ ಹೇಳಿದೆ. ಹಾಸ್ಯ ಮಾಡಿದೆ, ನನ್ನ ಹೆಂಡತಿಗೆ ಹುಚ್ಚು ಹಿಡಿದಿದೆ ಅಂತ. ಅವಳು ನಕ್ಕಳು. ಮರುದಿನ ಬೆಳಗ್ಗೆ ಮೊದಲನೇ ದಿನ ನಾನು ಅವಳನ್ನು ಎತ್ತಿಕೊಂಡೆ. ತುಂಬ ಭಾರ ಅನ್ನಿಸ್ತು, ಹಾಗೆ ಏನೂ ಮುಜುಗರನೂ ಆಯಿತು. ನಾನು ಅವಳನ್ನು ಎತ್ತಿಕೊಂಡಿರೋದನ್ನು ನೋಡಿ ನನ್ನ ಮಗ ನಗುತ್ತಿದ್ದ, ಚಪ್ಪಾಳೆ ಹೊಡೆಯುತ್ತಿದ್ದ. ಆಗ ಅವಳು ನನ್ನ ಕಿವಿಯಲ್ಲಿ ಪಿಸು ಮಾತಿನಲ್ಲಿ, ನಾವು ಬೇರೆಯಾಗ್ತಿರೋ ವಿಚಾರ ನಮ್ಮ ಮಗನಿಗೆ ಗೊತ್ತಾಗೋದು ಬೇಡ ಅಂತ ಒಂದೇ ಸಾರಿ ಹೇಳಿದ್ಲು. ನನಗೆ ಸ್ವಲ್ಪ ಮನಸ್ಸಿಗೆ ಭಾರ ಆಗಿದ್ದಂತೂ ನಿಜ. 2ನೇ ದಿನ ನಾನು ಅವಳನ್ನು ಸಲೀಸಾಗಿ ಎತ್ತಿಕೊಂಡೆ. ಸಹಜವಾಗಿ ಎನ್ನುವ ಹಾಗೆ ಅವಳಿವತ್ತು ಸ್ವಲ್ಪ ಸಂತೋಷವಾಗಿಯೇ ಕಾಣ್ತಿದ್ಲು. ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ಲು. ನನ್ನ ಹೆಂಡತಿಯ ಸುವಾಸನೆ ನನಗೆ ಭಾಳ ದಿನ ಆದ ಮೇಲೆ ಸಿಕ್ಕಿತ್ತು. ನಾನೊಂದು ಗಮನಿಸಿದೆ, ಅವಳು ಭಾಳ ದಿನಗಳಿಂದ ಅಲ್ಲಲ್ಲ, ಭಾಳ ವರ್ಷಗಳಿಂದ ನಾನು ಅವಳ ಮುಖನ ಸರಿಯಾಗಿ ನೋಡೇ ಇರಲಿಲ್ಲ. ಅವಳು ತುಂಬ ದಣಿದಿದ್ದಾಳೆ, ಸುಸ್ತಾಗಿದ್ದಾಳೆ. 4ನೇ ದಿನ ಅನಿಸೋಕೆ ಶುರುವಾಯಿತು, ನಮ್ಮ ಸಂಸಾರಕ್ಕಾಗಿ ತುಂಬ ಶ್ರಮಿಸಿದ್ದಾಳೆ, ಅದಕ್ಕೆ ಅವಳಿಗೆ ಸ್ವಲ್ಪ ವಯಸ್ಸು ಕಾಣ್ತಿದೆ. ನನ್ನ ಜೊತೆ 10 ವರ್ಷ ಸಂಸಾರ ಮಾಡಿದ್ದಾಳೆ, ಇವಳಿಗೆ ಏನಾದರೂ ಮಾಡಬೇಕು, ಇವಳ ಜೀವನ ಚೆನ್ನಾಗಿರಬೇಕು ಅಂತ ಅನಿಸ್ತು. 5-6ನೇ ದಿನ ನಮ್ಮ ನಡುವೆ ಇದ್ದ ಆ ದೂರ ಮಾಯವಾದಂತಿದೆ. ನಾನು ಅವಳನ್ನು ಎತ್ತಿಕೊಂಡು ಹೋಗ್ತಾ ರೇಗಿಸ್ತಿದ್ದೆ, ಅವಳು ಹಳೆಯದನ್ನು ಹೇಳಿ ನಗುತ್ತಿದ್ದಳು. ದಿನ ಹೋಗ್ತಾ ಹೋಗ್ತಾ ಅವಳು ತುಂಬ ತೆಳ್ಳಗಾಗ್ತಿದ್ದಾಳೆ, ಭಾರ ಕಡಿಮೆಯಾಗ್ತಿದೆ ಅಂತ ಅನಿಸೋಕೆ ಶುರುವಾಯಿತು. ಅದು 1ನೇ ದಿನ. ನಾನು ಅವಳನ್ನು ಎತ್ತಿಕೊಂಡೆ, ಒಂದು ಹೆಜ್ಜೆನೂ ಮುಂದೆ ಇಡೋಕೆ ಆಗ್ತಾ ಇಲ್ಲ. ಇವತ್ತು 1ನೇ ದಿನ ಅಂತ ಆದರೂ ಹೋದೆ. ಆಮೇಲೆ ಅವಸರ ಅವಸರವಾಗಿ ಆಫೀಸಿಗೆ ಹೋದೆ. ಅನು ಕೂತಿದ್ಲು. ನನ್ನ ಕ್ಷಮಿಸು ಅನು, ನನ್ನಿಂದ ಅವಳನ್ನು ಬಿಡೋಕೆ ಆಗಲ್ಲ. ಅವಳು ನನ್ನ ಹೆಂಡತಿ, ನನ್ನ ಮಗನ ತಾಯಿ. ಇಷ್ಟು ದಿನ ನಾನು ಅವಳ ಮೇಲೆ ಗಮನ ಕೊಟ್ಟಿರಲಿಲ್ಲ, ಅದಕ್ಕೆ ಅವಳು ಬೋರಿಂಗ್ ಅನಿಸಿದ್ಲು. ಮಗು ಆದ ಮೇಲೆ ನಮ್ಮ ನಡುವೆ ಸ್ವಲ್ಪ ದೂರ ಆಗಿದ್ದಂತೂ ಸತ್ಯ. ಆದರೆ ಅದು ಓಕೆ, ಅವಳು ನನ್ನ ಹೆಂಡತಿ, ಅವಳನ್ನು ಬಿಡೋಕ್ಕಾಗಲ್ಲ ಅಂತ ಹೇಳಿದೆ. ಅನು ಜೋರಾಗಿ ಕಪಾಳಕ್ಕೆ ಹೊಡೆದಳು. ನನಗೆ ಅದು ನೋವೇ ಅನಿಸಲಿಲ್ಲ. ನನ್ನ ಮನಸ್ಸಿನಲ್ಲಿ ಬೇರೇನೋ ಭಾವನೆ ಇತ್ತು. ನಾನು ಅಲ್ಲಿಂದ ಅವಸರ ಅವಸರವಾಗಿ ಮನೆಗೆ ಹೋದೆ. ಹಾಗೆ ದಾರಿಯಲ್ಲಿ ಹೋಗ್ತಾ ಹೂವು ತಗೊಂಡು ಹೋದೆ. ನನ್ನ ಹೆಂಡತಿಗೆ ಹೂವು ಅಂದರೆ ತುಂಬ ಇಷ್ಟ ಅಲ್ವಾ? ಮನೆಗೆ ಹೋಗಿ ನೋಡಿದರೆ ನನ್ನ ಹೆಂಡತಿ ಮಲಗಿದ್ಲು, ಎಬ್ಬಿಸಿದೆ, ಹೇಳಲೇ ಇಲ್ಲ. ಅವಳಿಗೆ ಕ್ಯಾನ್ಸರ್ ಇತ್ತಂತೆ. ಬಹಳ ತಿಂಗಳುಗಳಿಂದ ನನಗವಳು ಹೇಳಿರಲೇ ಇಲ್ಲ. ನನಗೆ ಹೆಂಗೆ ಗೊತ್ತಾಗಬೇಕು? ನಾನಂತೂ ಅನು ಜೊತೆ ತುಂಬ ಸಂತೋಷವಾಗಿದ್ದೆ, ಮನೆಯೇ ಮರೆತುಬಿಟ್ಟಿದ್ದೆ. ಅವಳು ನನ್ನ ಹತ್ರ ಹೇಳಲೇ ಇಲ್ಲ, ಹೇಳಿದರೆ ತಿದ್ಕೋತಾ ಇದ್ದೇನೋ. ಅವಳು ಈ 1 ತಿಂಗಳು ಅದಕ್ಕೆ ಕೇಳಿದ್ಲು,
ನನ್ನ ಮಗನಿಗೆ ನನ್ನ ಮೇಲೆ ಕೆಟ್ಟ ಭಾವನೆ ಬರದೇ ಇರಲಿ ಈ ಸಂಬಂಧಗಳ ಮೇಲೆ ಅವನಿಗೆ ವಿಶ್ವಾಸ ಇರಲಿ ಅಂತ ನಿಮ್ಮ ಜೀವನದಲ್ಲೂ ಚಿಕ್ಕ ಸೂಕ್ಷ್ಮ ಭಾವನೆಗಳಿಗೆ ಬೆಲೆ ಕೊಡಿ ಎಲ್ಲ ಸಂಬಂಧಗಳಲ್ಲಿ ಎಲ್ಲ ಭಾವನೆಗಳು ಇರ್ತವೆ ಅಲ್ಲಿ ಸುಖ ದುಃಖ ನೋವು ನಲಿವು ಸರಿ ತಪ್ಪು ಎಲ್ಲ ಇರುತ್ತೆ ನಾವು ಅನುಸರಿಸಿಕೊಂಡು ನಡೆಯಬೇಕಷ್ಟೆ ಈ ಕತೆ ಭಾವನಾತ್ಮಕವಾಗಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ಕಥೆನ ಒಂದು ವಾಟ್ಸಪ್ನಲ್ಲಿ ಓದಿದ್ದೆ ಅದು ಚೆನ್ನಾಗಿದೆ ಅಂತ ಅನಿಸ್ತು ಅದಕ್ಕೆ ತಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು